ಹಾಯ್, ವೆಲ್ಕಮ್ ಟು ಆಲ್ ಟು ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ರಜನಿ. ಲಾಸ್ಟ್ ಸೆಷನಲ್ಲಿ ನಾನು ನಿಮಗೆ ಡಿಡಕ್ಷನ್ಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ಮುನಿಸಿಪಲ್ ಟ್ಯಾಕ್ಸ್ ಆ್ಯಂಡ್ ಸಣ್ಣ ಡಿಡಕ್ಷನ್ಸ್ ಬಗ್ಗೆ ಮೀನಿಂಗ್ನ ಸಹ ಹೇಳಿದ್ದೆ. ಇವತ್ತಿನ ಸೆಷನಲ್ಲಿ ಡಿಡಕ್ಷನ್ ಫಾರ್ ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ಫಾರ್ ಹೌಸ್ ಪ್ರಾಪರ್ಟಿ ಬಗ್ಗೆ ನಾನು ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಏನು ಈ ಡಿಡಕ್ಷನ್ ಫಾರ್ ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ಅಂದರೆ, ಅಂದರೆ ಹೋಮ್ ಓನರ್ಸ್ ಕ್ಯಾನ್ ಕ್ಲೈಮ್ ಆ ಡಿಡಕ್ಷನ್ ಆಫ್ ಅಪ್ ಟು 2 lakhs ಆನ್ ದರ್ ಇನ್ ಹೋಮ್ ಲೋನ್ ಇಂಟ್ರೆಸ್ಟ್ ಇಫ್ ದ ಓನರ್ ಆರ್ ಹಿಸ್ ಫ್ಯಾಮಿಲಿ ರಿಸೈಡ್ ಇನ್ ದ ಹೌಸ್ ಪ್ರಾಪರ್ಟಿ. ದ ಸೇಮ್ ಟ್ರೀಟ್ಮೆಂಟ್ ಅಪ್ಲೈಸ್ ವೆನ್ ದ ಹೌಸ್ ಈಸ್ ವೇಕೇಟೆಡ್. If you have rented out the property, the entire interest amount on the home loan is allowed as a deduction. So, deduction for interest on home loan andre yenu anta andre, oba owner enaru house na purchase madbekadre enaru home loan tagondidre adike interest enaru katta idre up to 2 lakh varigu aatanige interest nalli deduction sikkutte. ಸೊ ಇಫ್ ಏನಾದರೂ ಆತ ಅಥವಾ ಆತನ ಮನೆಯವರು ಅಂದರೆ ಆ ಥರ ಫ್ಯಾಮಿಲಿಯವರು ಯಾರಾದರೂ ಹೋಮ್ ಲೋನ್ ಕಟ್ತಾ ಇದ್ರು ಆ ಮನೆಗೆ, ಸೊ ಇಂಟ್ರೆಸ್ಟ್ ನಮಗೆ ಡಿಡಕ್ಷನ್ ಅಂತ ಸಿಕ್ಕತ್ತೆ. ಇಫ್ ಏನಾದರೂ ಆ ಪ್ರಾಪರ್ಟಿಯನ್ನು ರೆಂಟಿಗೆ ಕೊಟ್ಟಿದ್ರೆ ಅವ್ರು ಎಷ್ಟೇ ಇಂಟ್ರೆಸ್ಟ್ ಕಟ್ತಾ ಇರಲಿ ಆ ಇಂಟ್ರೆಸ್ಟ್ ಫುಲ್ ಅಮೌಂಟನ್ನು ನಾವು ಡಿಡಕ್ಷನ್ ಅನ್ನು ತಗೊಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಇವರ್ ಡಿಡಕ್ಷನ್ ಆನ್ ಇಂಟ್ರೆಸ್ಟ್ ಈಸ್ ಲಿಮಿಟೆಡ್ ಟು 30,000 ಇಫ್ ಯು ಫೇಲ್ ಟು ಮೀಟ್ ಎನಿ ಆಫ್ ದ ಕಂಡೀಷನ್ ಗೀವನ್ ಬಿಲೋ ಫಾರ್ ದ 2 lakhs ರಿಬೇಟ್. ಸೊ ಏನಾದರೂ ಕೆಲವೊಂದು ಕಂಡೀಷನ್ಸ್ ಇದೆ, ಆ ಕಂಡೀಷನ್ನ ಯಾವುದಾದ್ರು ಒಂದು ಕಂಡೀಷನ್ ಅದರಲ್ಲಿ ಮೀಟ್ ಆಗಲಿಲ್ಲ ಅಂತಂದರು ಅಂದರೂ ಏನಾಗ್ಬಿಡುತ್ತೆ, ಲಿಮಿಟು 30,000ಗೆ ಬಂದ್ಬಿಡುತ್ತೆ. ಸೊ ಆ ಕಂಡೀಷನ್ಸ್ ಯಾವ್ದ್ಯಾವುದು ಅಂದರೆ, ಹೋಮ್ ಲೋನ್ ಮಸ್ಟ್ ಬಿ ಫಾರ್ ದ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ಸ್ ಆಫ್ ಪ್ರಾಪರ್ಟಿ. The loan must be taken on or after 1st April 1999, and the purchase or construction must be completed within a 3 years or the end of the financial year in which the home loan was taken. So yaya conditions chu antandre, ಸೊ ಆ ಹೋಮ್ ಲೋನ್ ಮಾಡಿರೋವಂಥದ್ದು ಒಂದೇ ಆ ಹೋಮನ್ನ ಪರ್ಚೇಸ್ ಮಾಡೋದಕ್ಕಾಗಿರಬೇಕು ಅಥವಾ ಆ ಪ್ರಾಪರ್ಟಿನಲ್ಲಿ ಹೌಸ್ನ ಬಿಲ್ಡ್ ಮಾಡೋದಕ್ಕಾಗಿರಬೇಕು. ಸೆಕೆಂಡ್ ಕಂಡೀಷನ್ ಬಂದು ಆ ಹೋಮ್ ಲೋನ್ ಅನ್ನೋದು, ಆ ಲೋನ್ ಅನ್ನೋದು 1st April 1999 ಮೇಲೆ ತಗೊಂಡಿರಬೇಕು, ಅದಕ್ಕಿಂತ ಫಸ್ಟ್ ತಗೊಂಡಿದ್ರೆ ಬರೋದಿಲ್ಲ. ನೆಕ್ಸ್ಟ್, ನಾವು ತಗೊಂಡಿರೋಂತಹ ಹೋಮ್ ಲೋನ್ಗೆ ಹೋಮ್ ಲೋನ್ ತಗೊಂಡಿರ್ತೀವಲ್ವಾ, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇತ್ತು ಅಂತಂದರೆ ಅದು 5 ವರ್ಷದೊಳಗೆ ಮುಗ್ದೋಗ್ಬಿಡ್ಬೇಕು. ಇಲ್ಲ ಅಂದರೆ ಅದನ್ನು ಆ ಡಿಡಕ್ಷನ್ ಅಮೌಂಟನ್ನು 30,000ಗೆ ಅಂದರೆ ರೆಡ್ಯೂಸ್ ಆಗಿಬಿಡುತ್ತೆ. 2 lakhs ಇರೋದಿಲ್ಲ, 30,000ಗೆ ರೆಡ್ಯೂಸ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಡಿಡಕ್ಷನ್ of interest on home loan. So information nimge ishta age telkotini, ishta agidre like maadi, share maadi, matte comment maadi. Innu namma Cadnest YouTube channel ke subscribe agilla andre subscribe aagi. Thank you to all, have a nice day, bye bye.